ಎಲ್ಲ ನನ್ನ ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಸೇತು ಬಂದ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಮಕ್ಕಳೇ ಈ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷವಾದಂತಹ ಮಾಹಿತಿಯನ್ನು ತುಂಬಿರುವಂತಹ ಹಲವಾರು ಅಂಶಗಳನ್ನು ಪರಿಚಯಿಸ್ತಾ ಹೋಗ್ತೀನಿ ತಾವೆಲ್ಲರೂ ಸಿದ್ಧರಿದ್ದೀರಲ್ಲ ಮಕ್ಕಳೇ ವಿಜ್ಞಾನ ನಮ್ಮ ದೈನಂದಿನ ಜೀವನದಲ್ಲಿ ತನ್ನದೇ ಆದ ಚಾಪನ್ನು ಮೂಡಿಸಿದೆ ವಿಜ್ಞಾನವೇ ಜೀವನ ಜೀವನವೇ ವಿಜ್ಞಾನ ಅನ್ನೋ ರೀತಿಯಲ್ಲಿ ನಮಗೆ ಸಾಕಷ್ಟು ಅನುಕೂಲಗಳನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ವಿಜ್ಞಾನ ಇದೆ ನಾವು ಬಳಸ್ತಾ ಇರುವಂಥ ಉಪಕರಣಗಳಲ್ಲಿ ವಿಜ್ಞಾನದ ಅನ್ವಯ ಇದೆ ತಂತ್ರಜ್ಞಾನದ ಬಳಕೆ ಇದೆ ಹಾಗಾಗಿ ನಮ್ಮ ಜೀವನ ಸರಳ ಆಗಿದೆ ಯಾಕೆ ಈ ವಿಚಾರ ನಾ ಹೇಳ್ತಿದ್ದಾರೆ ಸರ್ ಅಂತ ಕೇಳ್ತಾ ಇದ್ದೀರಾ ಮಕ್ಕಳೇ ನಾನು ನಿನ್ನೆ ಒಂದು ಅಂಗಡಿಗೆ ಹೋಗಿದ್ದೆ ಒಂದು ಬಲ್ಬ್ ತೊಗೊಂಡು ಬರೋಣ ಅಂತ ಆ ಬಲ್ಬಿನ ಬಾಕ್ಸ್ ಮೇಲೆ ಏನೇನು ವಿಶೇಷತೆ ಇದೆ ಅನ್ನೋದನ್ನು ನೋಡಲಿಕ್ಕೆ ಶುರು ಮಾಡಿದೆ ಅಲ್ಲಿ ನೋಡಿದ್ರೆ ಸಾಕಷ್ಟು ಅಂಶಗಳು ಮಕ್ಕಳೇ ಈಗ ನಾವು ನೀವಿಬ್ಬರೂ ಸೇರಿ ಆ ಬಾಕ್ಸ್ ಮೇಲೆ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ ಆ ಬಾಕ್ಸ್ ಮೇಲೆ ಕೊಟ್ಟಿರುವಂತಹ ಅಂಶಗಳು ಮಾತ್ರ ಅದರ ಹಿನ್ನೆಲೆಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಮತ್ತೊಮ್ಮೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲನೇ ಅಂಶ ವ್ಯಾಟೇಜ್ ಇದೆ ಅದನ್ನು ನೈನ್ ವ್ಯಾಟ್ ಅಥವಾ ನೈನ್ ಡಬ್ಲ್ಯೂ ಅಂತ ತೋರಿಸಿದ್ದಾರೆ ಎರಡನೇ ಅಂಶ ಲುಮಿನಸ್ ಫ್ಲಕ್ಸ್ ಎಂಟುನೂರು ಎಲ್ ಎಮ್ ಅಂತ ತೋರಿಸಿದ್ದಾರೆ ವೋಲ್ಟೇಜ್ ಇನ್ನೂರಿಪ್ಪತ್ತು ವಿ ಇಂದ ಇನ್ನೂರ ನಲವತ್ತು ವಿ ಅಂತ ತೋರಿಸಿದ್ದಾರೆ ಅದೇ ರೀತಿ ನಾಲ್ಕನೇ ಅಂಶ ಫ್ರೀಕ್ವೆನ್ಸಿಯನ್ನು ತೋರಿಸಿದ್ದಾರೆ ಅದು ಐವತ್ತು ಹರ್ಡ್ಸ್ ಅಂತ ಅಥವಾ ಎಚ್ಝಡ್ ಅಂತ ಮೆನ್ಷನ್ ಮಾಡಿದ್ದಾರೆ ಆನಂತರ ಐದನೇ ಅಂಶ ಕರೆಂಟನ್ನು ತೋರಿಸಿದ್ದಾರೆ ಝೀರೋ ಪಾಯಿಂಟ್ ಜೀರೋ ಫೋರ್ ಫೈ ಎ ಅಂತ ಆರನೇ ಅಂಶ ಲೈಟ್ ಇಂಟೆನ್ಸಿಟಿ ಒನ್ ಫಿಫ್ಟಿ ಫೈ ಡಿ ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಏಳನೇ ಅಂಶ ರೇಟೆಡ್ ಲೈಫ್ ಇಪ್ಪತ್ತೈದು ಸಾವಿರ ಹವರ್ಸ್ ಅಥವಾ ಎಚ್ ಆರ್ ಎಸ್ ಅಂತ ಕೊಟ್ಟಿದ್ದಾರೆ ಹಾಗಿದ್ರೆ ಇವು ಏನನ್ನು ಸೂಚಿಸ್ತವೆ ಇವುಗಳ ಬಗ್ಗೆ ನಮಗೆ ಯಾಕೆ ಅರಿವಿರಬೇಕು ಅನ್ನೋದನ್ನು ನೋಡೋದೇ ಆದರೆ ಇವುಗಳು ಕೆಲವು ಅಳತೆ ಮತ್ತು ಮಾನಗಳನ್ನು ಸೂಚಿಸ್ತವೆ ಈ ಅಳತೆ ಮಾನಗಳು ನಮ್ಮ ದೈನಂದಿನ ಜೀವನದಲ್ಲಿ ಬಳಸುತ್ತಿರುವ ವಿದ್ಯುತ್ ಸಾಧನಗಳನ್ನು ಅವುಗಳ ಅಗತ್ಯತೆಗೆ ತಕ್ಕಂತೆ ಮತ್ತು ಸಮರ್ಪಕ ಬಳಕೆಗೆ ಸಹಾಯ ಆಗತ್ತೆ ಇದರ ಜೊತೆಗೆ ಇನ್ನು ಯಾವ್ಯಾವ ಮೂಲಭೂತ ಪರಿಮಾಣಗಳಿದೆ ಅವನ ಯಾವ ರೀತಿ ಅಳಿತೀವಿ ಅವುಗಳ ಮಾನ ಅಥವಾ ಮಾನಗಳೇನು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಈ ಒಂದು ಅಂಶಗಳು ನಮಗೆ ಸಹಕರಿಸ್ತವೆ ಮಕ್ಕಳೇ ಇವುಗಳ ಹಿನ್ನೆಲೆ ಇದೆ ಏನಪ್ಪ ಹಿನ್ನೆಲೆ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಪದ್ಧತಿ ಅಥವಾ ಎಸ್ ಐ ಪದ್ಧತಿ ಯಾಕಿದು ಬಂತು ಅನ್ನೋದನ್ನು ಹಿಂದಿನ ತರಗತಿಯಲ್ಲಿ ನೀವು ನೋಡಿದಿರಿ ಮಕ್ಕಳೇ ಅಂತಾರಾಷ್ಟ್ರೀಯ ಪದ್ಧತಿ ಅಥವಾ ಎಸ್ ಐ ಪದ್ಧತಿ ಜಾರಿಗೆ ಬರುವ ಮುನ್ನ ಪ್ರಪಂಚದಾದ್ಯಂತ ಏಕರೂಪ ಅಳತೆಗಳು ಅಥವಾ ಅದರ ಮಾನಗಳು ಇರಲಿಲ್ಲ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಅಳತೆಗಳು ಮತ್ತು ಮಾನಗಳು ಇರ್ತಾ ಇದ್ವು ಆಗ ಅಂತಾರಾಷ್ಟ್ರೀಯ ವ್ಯವಹಾರಕ್ಕೆ ಆ ಒಂದು ಮಾನದಂಡಗಳು ಅನಾನುಕೂಲವನ್ನು ಉಂಟು ಮಾಡ್ತಾ ಇದ್ವು ಏಕರೂಪತೆ ಇಲ್ಲದೇ ಇರೋದರಿಂದ ಆ ಅಳತಿಯಲ್ಲಿ ಮತ್ತು ಮಾನದಲ್ಲಿ ಏಕರೂಪತೆಯನ್ನು ತರಲಿಕ್ಕೆ ಸ್ಥಾಪಿಸಿದ್ದೆ ಈ ಅಂತಾರಾಷ್ಟ್ರೀಯ ಪದ್ಧತಿ ಅಥವಾ ಎಸ್ ಐ ಪದ್ಧತಿ ಈ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಪ್ರಮುಖವಾಗಿ ಏಳು ಮೂಲಭೂತ ಪರಿಮಾಣಗಳನ್ನು ಅಳೆದು ಅದಕ್ಕೆ ಮೂಲಮಾನಗಳನ್ನು ಸೂಚಿಸಿದ್ದೀವಿ ಅದರಲ್ಲಿ ಮೊದಲನೇದಾಗಿ ದ್ರವ್ಯರಾಶಿ ಅಥವಾ ಮಾಸ್ ಅಂತ ಕರಿತೀವಿ ಅದನ್ನು ಅಳೆಯುವಂತಹ ಏಕಮಾನ ಕಿಲೋಗ್ರಾಮ್ ನಾವು ಅಂಗಡಿಯಲ್ಲಿ ತೂಗಿಸ್ಕೊಂಡು ಬರುವಂತಹ ಎಲ್ಲ ಏನೋ ಏನು ತೂಕಗಳಿದೆಯಲ್ಲ ಅದು ಕಿಲೋಗ್ರಾಮ್ನಲ್ಲೇ ಇರುತ್ತೆ ನಿಮಗೆ ಗೊತ್ತಿದೆ ತದನಂತರ ದೂರವನ್ನು ಅಳಿಲಿಕ್ಕೆ ಡಿಸ್ಟೆನ್ಸನ್ನು ಅಳಿಲಿಕ್ಕೆ ನಾವು ಬಳಸ್ಕೊಳ್ತಾ ಇರುವಂಥ ಏಕಮಾನ ಮೀಟರ್ ಈ ಮೀಟರ್ ಟೇಪಿಂದ ಬಳಸ್ಕೊಂಡು ನಾವು ಟೇಬಲನ್ನು ಅಳತೆ ಮಾಡೋದು ಮನೆಯನ್ನು ಅಳತೆ ಮಾಡೋದು ಜಮೀನುಗಳನ್ನು ಅಳತೆ ಮಾಡೋದು ಅಲ್ವಾ ಇನ್ನೂ ಮುಂದುವರೆದಂತೆ ಕಿಲೋಮೀಟರ್ ಅದಕ್ಕಿಂತ ಹೆಚ್ಚಿನದಾದಂಥ ಅಳತೆಗಳನ್ನು ನಾವು ನೋಡಿದ್ದೀವಿ ಅಳತೆಗಳನ್ನು ಮಾಡಿದ್ದೀವಿ ನಾವು ಬಟ್ಟೆಯನ್ನು ಅಳೆಯೋದನ್ನು ಕೂಡ ನೋಡಿದ್ದೀವಿ ಅಲ್ವಾ ನಾವು ಗಣಿತದಲ್ಲೂ ಕೂಡ ಅಳತೆಯನ್ನು ಬಳಸ್ಕೊಂಡು ತ್ರಿಭುಜಗಳ ರಚನೆ ವಿವಿಧ ಆಕೃತಿಗಳ ರಚನೆಯನ್ನು ಮಾಡ್ತಾ ಇರೋದನ್ನು ನಾವು ಕಾಣ್ತೀವಿ ಅಂದರೆ ದೂರವನ್ನು ಡಿಸ್ಟೆನ್ಸನ್ನು ಅಳಿಲಿಕ್ಕೆ ನಾವು ಬಳಸ್ಕೊಳ್ತಾ ಇರುವಂಥ ಏಕಮಾನ ಮೀಟರ್ ಅದೇ ರೀತಿ ಕಾಲವನ್ನು ಇದ್ದೀವಿ ಟೈಮ್ ಬೆಳಗ್ಗೆ ಎಷ್ಟು ಗಂಟೆ ಮಧ್ಯಾಹ್ನ ಎಷ್ಟು ಗಂಟೆ ಸಂಜೆ ಎಷ್ಟು ಗಂಟೆ ಈಗ ಎಷ್ಟೊತ್ತಾಯಿತು ಅಂತೆಲ್ಲ ನಾವು ಲೆಕ್ಕಾಚಾರವನ್ನು ಮಾಡ್ತಿರ್ತೀವಿ ಅದನ್ನು ಅಳಿಬೇಕಾದ್ರೆ ನಾವು ಮೂಲವಾಗಿ ಸೆಕೆಂಡನ್ನು ಏಕಮಾನವಾಗಿ ಬಳಸ್ಕೊಳ್ತೀವಿ ಅದೇ ರೀತಿ ಉಷ್ಣತೆಯನ್ನು ಅಳಿಲಿಕ್ಕೆ ಬಳಸುವಂಥದ್ದು ಕೆಲ್ವಿನ್ ನಾವು ಮೊದಲೇ ಫ್ಯಾರನೈಟನ್ನು ಬಳಸ್ಕೊಳ್ತಾ ಇದ್ವಿ ಈಗಲೂ ಕೂಡ ಬಳಸ್ತಾ ಇದ್ದೀವಿ ದೇಹದ ಉಷ್ಣತೆಯನ್ನು ಕಂಡುಹಿಡಲಿಕ್ಕೆ ಅದಕ್ಕಿಂತ ಮುಂಚಿತವಾಗಿ ಕ್ಯಾಲೋರಿಯನ್ನು ಬಳಸ್ಕೊಳ್ತಾ ಇದ್ವಿ ಡಿಗ್ರಿ ಸೆಲ್ಸಿಯಸ್ಸನ್ನು ಬಳಸ್ಕೊಳ್ತಾ ಇದ್ವಿ ಅಲ್ವಾ ಈಗ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕೆಲ್ವಿನನ್ನು ಏಕಮಾನವಾಗಿ ತೆಗೆದುಕೊಂಡಿದ್ದೀವಿ ತದನಂತರ ವಿದ್ಯುತ್ ಪ್ರವಾಹವನ್ನು ಅಳಿಲಿಕ್ಕೆ ನಾವು ಆಂಪಿಯರ್ ಅನ್ನು ಏಕಮಾನವನ್ನು ಬಳಸ್ಕೊಳ್ತೀವಿ ಅದೇ ರೀತಿ ಬೆಳಕಿನ ತೀವ್ರತೆ ಇಂಟೆನ್ಸಿಟಿ ಆಫ್ ಲೈಟ್ ಅನ್ನು ನಾವು ಮೆಷರ್ ಮಾಡಲಿಕ್ಕೆ ಕ್ಯಾಂಡಲ್ ಆಗಿದೆ ಆನಂತರ ದ್ರವ್ಯದ ಮೊತ್ತ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅದನ್ನು ಅಳಿಲಿಕ್ಕೆ ಬಳಸ್ಕೊಳ್ತಾ ಇರುವಂಥದ್ದು ಮೋಲ್ ಇವಿಷ್ಟು ಪ್ರಮುಖವಾಗಿ ನಾವು ಬಳಸ್ತಾ ಇರುವಂತಹ ಮೂಲಭೂತ ಪರಿಮಾಣಗಳು ಮತ್ತು ಅದರ ಮಾನಗಳು ಇದಿಷ್ಟು ನಮಗೆ ತಿಳಿದಬೇಕಾಗಿರುವಂತಹ ಮಾಹಿತಿ ಮಾಹಿತಿ ಅಳತೆಮಾನಗಳ ಬಗ್ಗೆ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ನಾನು ಅದೇ ವಿಚಾರವನ್ನು ತೆಗೆದುಕೊಳ್ತಾ ಇದ್ದೀನಿ ನಾವು ಇಲ್ಲಿ ಕಲ್ತಂತಹ ಹಲವಾರು ವಿಚಾರಗಳು ಈ ಒಂದು ಲಿಸ್ಟಲ್ಲಿದೆ ಹಾಗಾಗಿ ನನಗೆ ಇದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಈ ಲಿಸ್ಟಲ್ಲಿರುವಂತಹ ಹಲವಾರು ಪರಿಮಾಣಗಳನ್ನು ನಾವು ಅಳತೆ ಮಾಡಿದ್ದೀವಿ ಜೊತೆಗೆ ಈ ಪರಿಮಾಣಗಳನ್ನು ಎಸ್ ಐ ಮಾನದಲ್ಲೂ ಕೂಡ ನಾವು ಕಂಡಿದ್ದೀವಿ ಅವುಗಳೇನು ಅನ್ನೋದನ್ನು ಮತ್ತೊಮ್ಮೆ ಅದು ಅದನ್ನು ಸೂಚಿಸಿದ್ರು ಅನ್ನೋದನ್ನು ಇನ್ನೊಮ್ಮೆ ನೋಡ್ತಾ ಹೋಗೋಣ ಮೊದಲನೇ ಅಂಶ ವ್ಯಾಟೇಜ್ ಇಸ್ ಇಕ್ವಲ್ ಟು ನೈನ್ ವ್ಯಾಟ್ ಅಂತ ಬರೆದಿದ್ರಲ್ಲ ಅದೇನು ಗೊತ್ತಾ ವಿದ್ಯುತ್ ಸಾಮರ್ಥ್ಯವನ್ನು ಅಳೆಯುವಂತಹ ಏಕಮಾನ ಅದು ವ್ಯಾಟ್ ಹಾಗಿದ್ರೆ ಒಂದು ವ್ಯಾಟ್ನ ಅರ್ಥ ಒಂಚೂರು ತಿಳ್ಕೊಂಬಿಡೋಣವೆ ಒಂದು ವಿದ್ಯುತ್ ಸಾಧನವು ಒಂದು ವೋಲ್ಟ್ ವಿಭವಾಂತರದಲ್ಲಿ ಕಾರ್ಯನಿರ್ವಹಿಸುವಾಗ ಅದರ ಮೂಲಕ ಒಂದು ಆಂಪಿಯರ್ ವಿದ್ಯುತ್ ಪ್ರವಹಿಸಿದರೆ ಆಗ ಆ ವಿದ್ಯುತ್ ಸಾಧನದಲ್ಲಿ ಬಳಕೆಯಾದಂತಹ ವಿದ್ಯುತ್ನ ಪ್ರಮಾಣ ಎಷ್ಟು ಅಂತ ಅಂದರೆ ಒಂದು ವ್ಯಾಟ್ ಇರುತ್ತೆ ಮುಂದಿನದನ್ನು ನೋಡೋಣ ಲುಮಿನಸ್ ಫ್ಲಕ್ಸ್ ಏಟ್ ಹಂಡ್ರೆಡ್ ಎಲ್ ಎಮ್ ಅಂತ ಕೊಟ್ಟಿದ್ದಾರೆ ಇದು ಏನನ್ನ ಸೂಚಿಸುತ್ತೆ ಅಂತ ಅಂದರೆ ಬೆಳಕಿನ ಪ್ರಮಾಣವನ್ನು ಅಳೆಯುವ ಏಕಮಾನವನ್ನು ಸೂಚಿಸುತ್ತೆ ಬೆಳಕಿನ ಪ್ರಮಾಣವನ್ನು ಅಳೆಯುವ ಏಕಮಾನವನ್ನು ಲುಮೆನ್ ಸೂಚಿಸುತ್ತೆ ಇದರ ಅರ್ಥ ನಾವು ಬಳಸ್ತೀವಲ್ಲ ಮನೆಯಲ್ಲಿ ಬಲ್ಬು ಅದು ಎಲ್ಲ ದಿಕ್ಕಿಗೆ ಬೆಳಕಿನ ಪ್ರಮಾಣವನ್ನು ಎಷ್ಟು ಹೊರಹೊಮ್ಮಿಸುತ್ತೆ ಅನ್ನೋದೇ ಲುಮಿನಸ್ ಫ್ಲಕ್ಸ್ ಆಗಿರುತ್ತೆ ಅದೇ ರೀತಿ ವೋಲ್ಟೇಜ್ ಏಜ್ ಅಂತ ಕೊಟ್ಟಿದ್ದಾರೆ ಮೂರನೇ ಅಂಶ ಅದು ಇನ್ನೂರ ಇಪ್ಪತ್ತು ವೋಲ್ಟಿಂದ ಇನ್ನೂರ ನಲವತ್ತು ಅಂತ ಇದೆ ಅದು ವಿದ್ಯುತ್ ವಿಭವಾಂತರವನ್ನು ಅಳಿಲಿಕ್ಕೆ ಬಳಸುವಂಥ ಸಾಧನ ನಾವು ಮನೆಯಲ್ಲಿ ಎ ಸಿ ವಿದ್ಯುತ್ತನ್ನು ಬಳಸ್ತಾ ಇದ್ದೀವಲ್ಲ ಅದು ಇನ್ನೂರ ಇಪ್ಪತ್ತು ವೋಲ್ಟಿಂದ ಇನ್ನೂರ ನಲ್ವತ್ತು ಇರುತ್ತೆ ಅದರ ಅರ್ಥ ಏನು ಅಂತ ಅಂದರೆ ಒಂದು ವೋಲ್ಟ್ನ ಅರ್ಥ ತಿಳ್ಕೊಂಬಿಡೋಣ ಅದರ ಅರ್ಥ ಖಂಡಿತವಾಗಿಯೂ ಗೊತ್ತಾಗುತ್ತೆ ವಿದ್ಯುತ್ ವಾಹಕದ ಎರಡು ಬಿಂದುಗಳ ನಡುವೆ ಒಂದು ಕುಲಮಾವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಒಂದು ಜೌಲ್ ಕೆಲಸ ನಡೆದರೆ ಆ ಎರಡು ಬಿಂದುಗಳ ನಡುವಿನ ವಿಭವಾಂತರ ಒಂದು ವೋಲ್ಟ್ ಆಗಿರುತ್ತೆ ಮತ್ತೊಂದು ಅಂಶ ನಾನು ನೀವು ನೋಡ್ತಾ ಇದ್ರಿ ನಾಲ್ಕನೇ ಅಂಶ ಫ್ರೀಕ್ವೆನ್ಸಿ ಇದು ಆವೃತ್ತಿಯನ್ನು ಅಳೆಯುವಂತಹ ಏಕಮಾನ ಅಂದರೆ ನಾವು ಬಳಸ್ತಾ ಇರುವಂತಹ ಎ ಸಿ ವಿದ್ಯುತ್ನ ಆವೃತ್ತಿ ಫಿಫ್ಟಿ ಹರ್ಡ್ಸ್ ಅಂದರೆ ಎ ಸಿ ವಿದ್ಯುತ್ ಅಂದರೆ ಪರ್ಯಾಯ ವಿದ್ಯುತ್ ಅಂತ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಅದರ ದಿಕ್ಕನ್ನು ಬದಲಾಯಿಸ್ಕೊಳ್ತಾ ಇರುತ್ತೆ ಆ ದಿಕ್ಕನ್ನು ಬದಲಾಯಿಸ್ಕೊಳ್ಳುವಂತಹ ದರ ಫಿಫ್ಟಿ ಹರ್ಡ್ಸ್ ಆಗಿರುತ್ತೆ ನಂತರ ಕರೆಂಟನ್ನು ಕೊಟ್ಟಿದರಲ್ಲಿ ಕರೆಂಟ್ನ ಒಂದು ಅದರ ಬೆಲೆಯನ್ನು ಸೂಚಿಸಿದ್ದಾರೆ ಜೀರೋ ಪಾಯಿಂಟ್ ಜೀರೋ ಫೋರ್ ಫೈವ್ ಆ್ಯಂಪಿಯರ್ ಅಂತ ಅದು ವಿದ್ಯುತ್ ಪ್ರವಾಹದ ಏಕಮಾನವನ್ನು ಸೂಚಿಸುತ್ತೆ ಒಂದು ವಾಹಕದಲ್ಲಿ ಪ್ರತಿ ಸೆಕೆಂಡಿಗೆ ಒಂದು ಕೂಲಂ ವಿದ್ಯುದಾವೇಶ ಪ್ರವಾಹ ಉಂಟಾಯಿತು ಅಂತ ಅಂದರೆ ಅದು ಒಂದು ಆಂಪಿಯರ್ಗೆ ಸಮವಾಗಿರುತ್ತೆ ಅಲ್ಲಿ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಐದು ಆ್ಯಂಪಿಯರ್ ಅಂತ ಅಂತ ಅಂದರೆ ಆ ಒಂದು ವಾಹಕದಲ್ಲಿ ಅಥವಾ ಬಲ್ಬ್ನಲ್ಲಿ ಹರಿಯುವಂತಹ ವಿದ್ಯುತ್ನ ಪ್ರಮಾಣ ಆಗಿದೆ ನಂತರ ಬೆಳಕಿನ ಏನು ಇಂಟೆನ್ಸಿಟಿ ಅಥವಾ ಲೈಟ್ ಇಂಟೆನ್ಸಿಟಿ ಒನ್ ಫಿಫ್ಟಿ ಫೈವ್ ಸಿ ಡಿ ಅಂತ ಕೊಟ್ಟಿದ್ದಾರೆ ಅಂದರೆ ಬೆಳಕಿನ ತೀವ್ರತೆಯನ್ನು ಅಳೆಯುವಂತಹ ಏಕಮಾನ ಕ್ಯಾಂಡಲ್ ಆಗಿದೆ ಅಂದರೆ ಬೆಳಕಿನ ಆಕಾರದಿಂದ ಒಂದು ನಿರ್ದಿಷ್ಟ ದಿಕ್ಕಿಗೆ ಹರಿಯುವ ಬೆಳಕಿನ ಪ್ರಮಾಣವನ್ನು ಈ ಒಂದು ಬೆಲೆ ಸೂಚಿಸುತ್ತೆ ಏಳನೇ ಅಂಶ ನಮಗೆ ನಿಮಗೆ ಗೊತ್ತಿರುವಂಥದ್ದು ರೇಟೆಡ್ ಲೈಫ್ ಅಂತ ಕೊಟ್ಟಿದ್ದಾರೆ ಟ್ವೆಂಟಿ ಫೈವ್ ತೌಸಂಡ್ ಅವರ್ಸ್ ಅಂತ ಅಂದರೆ ನಮಗೆ ಆ ಬಲ್ಬನ್ನು ಇಪ್ಪತ್ತೈದು ಸಾವಿರ ಗಂಟೆಗಳವರೆಗೆ ಉರಿಸ್ಬೋದು ಅನ್ನೋದನ್ನು ಅಥವಾ ಲೈಫ್ ಸ್ಪ್ಯಾನನ್ನು ಸೂಚಿಸುತ್ತೆ ನಿಮ್ಗೆ ಗೊತ್ತಿದೆ ಕಾಲದ ಏಕಮಾನ ಸೆಕೆಂಡ್ ಅಂತ ಅದನ್ನು ನಿಮಿಷ ಮತ್ತು ಗಂಟೆಗಳಲ್ಲೂ ಕೂಡ ವ್ಯಕ್ತಪಡಿಸ್ತಾ ಹೋಗ್ತೀವಿ ಮಕ್ಕಳೇ ಈಗ ಎಸ್ ಐ ಪದ್ಧತಿ ಬಗ್ಗೆ ತಿಳ್ಕೊಂಡ್ವಿ ಅಲ್ಲಿ ನಾವು ಆ ಬಲ್ಬನ್ನು ಏನು ಆಧಾರವಾಗಿಟ್ಕೊಂಡು ಕೆಲವು ಅಂಶಗಳನ್ನ ಪಟ್ಟಿ ಮಾಡಿಕೊಂಡು ಅವೇನೇನು ಅಂತ ತಿಳ್ಕೊಂಡ್ವಿ ಬಲ್ಬು ಅಂತ ಅಂತ ತಕ್ಷಣ ನನಗೆ ನೆನಪಾಗಿದ್ದು ಶಕ್ತಿ ಬಗ್ಗೆ ಆ ಶಕ್ತಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ಬೇಕು ಅನ್ನೋ ಆಸೆ ಆಗ್ತಾ ಇದೆ ಅದೇನು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ ಬನ್ನಿ ಮಕ್ಕಳ ಈ ಶಕ್ತಿಯ ಮೂಲ ಏನು ಆ ಶಕ್ತಿಯ ವಿವಿಧ ಆಯಾಮಗಳೇನು ಅನ್ನೋದನ್ನು ಈಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮಕ್ಕಳೇ ಈ ವಿದ್ಯುಚ್ಛಕ್ತಿ ಅಥವಾ ವಿದ್ಯುತ್ ಪ್ರವಾಹ ಅನ್ನೋದಕ್ಕಿಂತ ಮುಂಚಿತವಾಗೇ ನಮ್ಮ ಗಮನಕ್ಕೆ ಬಂದಿದ್ದು ಬೇರೊಂದು ಅಂಶ ಏನು ಅನ್ನೋದನ್ನು ಒಂದು ಸಣ್ಣ ಪ್ರಯೋಗವನ್ನು ತೋರಿಸೋದ್ರ ಮೂಲಕ ಹೇಗೆ ಅದು ವಿದ್ಯುಚ್ಛಕ್ತಿಯಾಗಿ ಮಾರ್ಪಾಟಾಯಿತು ಅದು ಹೇಗೆ ವಿದ್ಯುಚ್ಛಕ್ತಿಯ ಅನ್ವಯಗಳಿಗೆ ಅಥವಾ ವಿದ್ಯುಚ್ಛಕ್ತಿಗೆ ಸಂಬಂಧಪಟ್ಟಂಥ ಅನ್ವೇಷಣೆಗಳಿಗೆ ಕಾರಣ ಆಯಿತು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಮಕ್ಕಳ ಮಕ್ಕಳೇ ಈಗ ನಾನು ಒಂದು ಪ್ರಯೋಗವನ್ನು ತೋರಿಸ್ತೀನಿ ಈ ಪ್ರಯೋಗದ ವಿಶೇಷತೆ ಏನು ಅಂತಂದರೆ ಈ ಬಾಟಲ್ ಮೇಲೆ ಇಟ್ಟಿರುವಂತಹ ಈ ಸ್ಟ್ರಾ ಪೈಪ್ನ ಇನ್ನೊಂದು ಸ್ಟ್ರಾ ಪೈಪ್ನಿಂದ ತಿರುಗಿಸ್ತೀನಿ ಯಾವ ರೀತಿ ಅಂತ ಅಂದರೆ ಒಂದಕ್ಕೊಂದು ಸಂಪರ್ಕಕ್ಕೆ ಬರದ ಹಾಗೆ ಒಂದನ್ನೊಂದು ಟಚ್ ಮಾಡಿದ ಹಾಗೆ ಪ್ರದಕ್ಷಿಣ ರೂಪದಲ್ಲಿ ಆಗಿರ್ಬೋದು ಅಥವಾ ಅಪ್ರದಕ್ಷಿಣಾ ರೂಪದಲ್ಲಿ ಆಗಿರ್ಬೋದು ಹೇಗೆ ಮಾಡ್ತೀನಿ ನೋಡ್ತೀರಾ ನೋಡಿ ಈಗ ನಾನು ಸ್ಟ್ರಾ ಪೈಪನ್ನು ಹತ್ತಿರ ತೆಗೆದುಕೊಂಡು ಇದ್ದೀನಿ ನೋಡಿ ಯಾವುದೇ ಬದಲಾವಣೆಯನ್ನು ನೀವು ಕಾಣ್ತಾ ಇಲ್ಲ ಈಗೇನು ಮಾಡ್ತೀನಿ ನೋಡಿ ಏನು ಮಾಡಿದೆ ಈ ಸ್ಟ್ರಾ ಪೈಪನ್ನು ನಾನು ತಲೆಗೆ ಉಜ್ಜಿದೆ ನೋಡಿ ಕಾಣಿಸ್ತಾ ಇದೆ ಒಂದಕ್ಕೊಂದು ಸಂಪರ್ಕಕ್ಕೆ ಬರದೆ ನೋಡಿ ಯಾವ ರೀತಿ ಈಗ ಪ್ರದಕ್ಷಿಣೆಯನ್ನು ಆಗ್ತಿದೆ ಈಗ ಗಮನಿಸಿ ಸ್ಟ್ರಾ ಪೈಪ್ ಅಪ್ರದಕ್ಷಿಣವಾಗಿ ತಿರುಗ್ತಾ ಇದ್ದೆ ಒಂದಕ್ಕೊಂದು ಸಂಪರ್ಕ ಬರದೆ ಇದೇಗೆ ಸಾಧ್ಯ ಆಯಿತು ಇದಕ್ಕೆ ಕಾರಣ ಏನು ಬನ್ನಿ ಇವೆಲ್ಲವೂ ಈಗ ತಿಳಿದುಕೊಳ್ಳೋಣ ಪ್ರಯೋಗವನ್ನು ನೋಡಿದ್ರಿ ತುಂಬ ಆಸಕ್ತಿದಾಯಕವಾದಂಥ ವಿಚಾರ ಅಲ್ವೇ ಒಂದು ಸ್ಟ್ರಾಪ್ ಪೈಪು ಮತ್ತೊಂದರ ಸ್ಟ್ರಾಪ್ ಪೈಪ್ ಮೇಲೆ ಯಾವುದೇ ಸಂಪರ್ಕ ಇಲ್ದೇನೆ ಯಾವ ರೀತಿ ಬಲ ಪ್ರಯೋಗ ಮಾಡ್ತು ಈ ಥರದ ಪ್ರಯೋಗಗಳನ್ನ ನೀವು ಮನೆಯಲ್ಲೂ ಕೂಡ ವೀಕ್ಷಿಸಿದಿರಿ ನೀವು ನಿಮ್ಮ ತಲೆಗೆ ಒಂದು ಬಲೂನ್ನ ತೆಗೆದುಕೊಂಡು ಉಜ್ಜಿ ಇನ್ನೊಬ್ಬರ ತಲೆ ಅದರ ಬಲೂನನ್ನ ನ ಈ ರೀತಿ ಕೂದಲುಗಳು ಮೇಲೆ ಬರ್ತವೆ ಆನಂತರ ಇನ್ನೂ ಕೆಲವು ಇದಕ್ಕೆ ಸಂಬಂಧಪಟ್ಟಂಥ ಪ್ರಯೋಗಗಳನ್ನ ಮಾಡಿದ್ದೀರಿ ನೀವು ಬಾಚಣಿಗೆಯನ್ನು ತಲೆಗೆ ಉಜ್ಜಿ ಆ ಬಾಚಣಿಗೆಯ ಮೂಲಕ ಟೇಬಲ್ ಮೇಲೆ ಹರಡಿರುವಂಥ ಸಣ್ಣ ಸಣ್ಣ ಪೀಸ್ಗಳನ್ನು ಅಟ್ರಾಕ್ಟ್ ಮಾಡೋದನ್ನು ನೋಡಿದ್ದೀರಿ ಜೊತೆಗೆ ನೀವು ಐರನ್ ಮಾಡಿ ಬಟ್ಟೆಯನ್ನು ಹಾಕೋಬೇಕಾದ್ರೆ ಈ ಐರನ್ ಮಾಡಿದ ಬಟ್ಟೆಯನ್ನು ಧರಿಸುವಂತಹ ಸಂದರ್ಭದಲ್ಲಿ ನಿಮಗೆ ಅನುಭವ ಆಗಿರುತ್ತೆ ಪಟ್ಟನ ಸೌಂಡು ಈ ಎಲ್ಲ ವಿದ್ಯಮಾನಗಳ ಹಿಂದೆ ಅಡಗಿರುವಂತಹ ಒಂದು ಪ್ರಮುಖವಾದಂತಹ ಅಂಶ ಯಾವುದಪ್ಪ ಅಂತ ಅಂದರೆ ಸ್ಥಾಯಿ ವಿದ್ಯುತ್ ನೀವು ಆ ಪ್ರಯೋಗವನ್ನು ಗಮನಿಸಿದ್ರಿ ನಾನು ಆ ಸ್ಟ್ರಾ ಪೈಪನ್ನು ನನ್ನ ತಲೆ ಕೂದಲಿಗೆ ಉಜ್ದೆ ಹೀಗೆ ಎರಡು ವಸ್ತುಗಳ ಘರ್ಷಣೆಯಿಂದ ವಿದ್ಯುತ್ ಆವೇಶಗಳು ಉತ್ಪತ್ತಿ ಆಗ್ತವೆ ಈ ವಿದ್ಯುದಾವೇಶಗಳು ಅವಾಹಕಗಳ ಮೇಲೆ ಮೂಡೋದ್ರಿಂದ ಅವಾಹಕಗಳ ಮೇಲೇ ಇರ್ತವೆ ಹಾಗಾಗಿ ಅವನ್ನ ಸ್ಥಾಯಿ ವಿದ್ಯುತ್ ಅಂತ ಕರಿತೀವಿ ಅದರಲ್ಲಿ ಎರಡು ಪ್ರಮುಖ ವಿಧಗಳಿದ್ದಾವೆ ಅದು ಒಂದು ಧನ ಆವೇಶ ಮತ್ತೊಂದು ಋಣ ಆವೇಶ ನಾನು ಆಗಲೇ ಹೇಳಿದಾಗೆ ಇವು ವಾ ಅವಾಹಕಗಳ ಮೇಲೆ ಉಂಟಾಗೋದ್ರಿಂದ ಚಲಿಸದೆ ಸ್ಥಿರವಾಗಿರುತ್ತವೆ ಹಾಗಾಗಿ ಇವನ್ನ ಸ್ಥಾಯಿ ವಿದ್ಯುತ್ ಅಥವಾ ಸ್ಥಿರ ವಿದ್ಯುತ್ ಅಂತ ಕರಿತೀವಿ ಇವುಗಳ ಮತ್ತಷ್ಟು ವಿಚಾರಗಳು ನೀವು ತಿಳ್ಕೊಳ್ಬೇಕು ಅಂತ ಅಂದರೆ ಒಂದು ಗಾಜು ಮತ್ತು ರೇಷ್ಮೆಯೊಂದನ್ನು ಒಂದನ್ನೊಂದು ನೀವು ಉಜ್ಜಿದಾಗ ತೀಡಿದಾಗ ಗಾಜಿನಲ್ಲಿ ಧನಾವೇಶ ಉಂಟಾಗತ್ತೆ ಮತ್ತೆ ರೇಷ್ಮೆಯಲ್ಲಿ ಋಣಾವೇಶ ಉಂಟಾಗುತ್ತೆ ಮಕ್ಕಳಿಗೆ ನಿಮಗೆಲ್ಲ ಗೊತ್ತಿದೆ ಅಯಸ್ಕಾಂತದ ಗುಣಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಸಜಾತಿಯ ಧ್ರುವಗಳು ಒಂದನ್ನೊಂದು ವಿಕರ್ಷಿಸುತ್ತವೆ ವಿಜಾತಿಯ ಧ್ರುವಗಳು ಒಂದನ್ನೊಂದು ಆಕರ್ಷಿಸುತ್ತವೆ ಅನ್ನೋ ಒಂದು ಅಂಶ ಇಲ್ಲೂ ಕೂಡ ಇಲ್ಲಿ ಸಜಾತಿಯ ಆವೇಶಗಳು ಒಂದನ್ನೊಂದು ವಿಕರ್ಷಿಸ್ತವೆ ಅದೇ ರೀತಿ ವಿಜಾತಿಯ ಆವೇಶಗಳು ಒಂದನ್ನೊಂದು ಆಕರ್ಷಿಸ್ತವೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದರೆ ನಾನು ಮಾಡಿದಂತಹ ಪ್ರಯೋಗದ ಫಲಿತಾಂಶ ಏನು ಅಂತ ಅಂದರೆ ಅಲ್ಲಿ ಏನು ಬಾಟಲ್ ಮೇಲೆ ಇಟ್ಟಿದಂಥ ಸ್ಟ್ರಾ ಪೈಪ್ನಲ್ಲಿ ಇರುವಂತಹ ಆವೇಶಗಳು ನಾನು ತಲೆಯನ್ನು ತೀಡಿದಾಗ ಉಂಟಾದಂಥ ಆವೇಶಗಳು ಒಂದೇ ಆಗಿರೋದ್ರಿಂದ ಅವು ಒಂದನ್ನೊಂದು ವಿಕರ್ಷಣೆ ಮಾಡಲಿಕ್ಕೆ ಪ್ರಾರಂಭಿಸಿದ್ವು ಆ ವಿಕರ್ಷಣೆಯ ಪರಿಣಾಮವಾಗಿಯೇ ಆ ಒಂದು ಸ್ಟ್ರಾಪ್ ಪೈಪ್ ಸುತ್ತಲು ಪ್ರಾರಂಭಿಸ್ತವು ಇದು ಅದರ ಹಿಂದೆ ಅಡಗಿರುವಂತಹ ಒಂದು ಸತ್ಯತೆ ಮಕ್ಕಳು ಮುಂದಿನ ವಿಚಾರವನ್ನು ತಿಳ್ಕೊಳ್ಳೋದೇ ಆದರೆ ನಿಸರ್ಗದಲ್ಲಿ ಸ್ಥಾಯಿ ವಿದ್ಯುತ್ ಈ ನಿಸರ್ಗದಲ್ಲಿ ಈ ಸ್ಥಾಯಿ ವಿದ್ಯುತ್ನ ಪರಿಣಾಮ ಏನು ಅನ್ನೋದನ್ನು ನಾವು ನೋಡೋದೇ ಆದರೆ ಮಳೆಗಾಲದಲ್ಲಿ ನೀವು ಗುಡುಗು ಮಿಂಚುಗಳನ್ನು ನೋಡಿದ್ದೀರಲ್ಲ ಆ ಗುಡುಗು ಮಿಂಚುಗಳು ಉಂಟಾಗಲಿಕ್ಕೆ ಈ ಒಂದು ಸ್ಥಾಯಿ ವಿದ್ಯುತ್ತೇ ಕಾರಣ ಆಗುತ್ತೆ ಅದು ಹೇಗೆ ಅನ್ನೋದನ್ನು ನೋಡೋದೇ ಆದರೆ ಮಕ್ಕಳ ಆಕಾಶದಲ್ಲಿ ಮೋಡಗಳು ಉಂಟಾದಾಗ ಮೋಡದಲ್ಲಿನ ಹರಳುಗಳು ಆ ಮೋಡದಲ್ಲಿ ಚಲಿಸಲಿಕ್ಕೆ ಪ್ರಾರಂಭಿಸ್ತವೆ ಆ ಚಲಿಸುವಂಥ ಸಂದರ್ಭದಲ್ಲಿ ಅವುಗಳ ಘರ್ಷಣೆಯಿಂದ ಅವುಗಳ ಚಲನೆಯಿಂದ ಅವುಗಳ ಆವೇಶವನ್ನು ಪಡ್ಕೊಳ್ತವೆ ನಿಮಗೆ ಗೊತ್ತಿದೆ ಆ ಮೋಡ ಆ ಮೋಡದಲ್ಲಿರುವಂತಹ ಅರಳುಗಳು ಅವಾಹಕ ವಸ್ತುಗಳು ಹಾಗಾಗಿ ಅವುಗಳ ಮೇಲೆ ಈ ಆವೇಶಗಳು ಉಂಟಾಗ್ತವೆ ಉಂಟಾದಂಥ ಆವೇಶಗಳಲ್ಲಿ ಮೋಡದ ಕೆಳಭಾಗದಲ್ಲಿ ಋಣಾವೇಶ ಮೋಡದ ಮೇಲ್ಭಾಗದಲ್ಲಿ ಧನಾವೇಶ ಇರುತ್ತೆ ಈ ಆವೇಶಗಳ ಸಂಖ್ಯೆ ಜಾಸ್ತಿಯಾದಾಗ ಅವು ಭೂಮಿ ಕಡೆ ಬರಲಿಕ್ಕೆ ಪ್ರಾರಂಭಿಸ್ತವೆ ಯಾಕೆಂದರೆ ಭೂಮಿಯನ್ನು ಅಗಾಧವಾಗಿರುವಂಥ ಧನಾವೇಶಗಳ ಒಂದು ಸಾಗರ ಅಂತ ಕರಿತೀವಿ ಆ ಋಣಾವೇಶಗಳು ಭೂಮಿ ಕಡೆಗೆ ಚಲಿಸುವಂಥ ಸಂದರ್ಭದಲ್ಲಿ ಅವುಗಳಿಗೆ ಒಂದು ಮಾಧ್ಯಮದ ಅವಶ್ಯಕತೆ ಇರುತ್ತೆ ಅವಕ್ಕೊಂದು ಮಾಧ್ಯಮ ಸಿಗಬೇಕು ಏನು ವಾಹಕ ಮಾಧ್ಯಮ ಅದರಲ್ಲಿ ಮರ ಆಗಿರ್ಬೋದು ವದ್ಯ ಆಗಿರುವಂಥ ಬಿಲ್ಡಿಂಗ್ ಆಗಿರ್ಬೋದು ಇವೆಲ್ಲ ಅವೇಶಗಳು ಭೂಮಿಗೆ ಹರಿದು ಹೋಗಲಿಕ್ಕೆ ಸಹಾಯ ಮಾಡ್ತವೆ ಅಂತಹ ಸಂದರ್ಭದಲ್ಲಿ ಈ ಋಣಾವೇಶ ಮತ್ತು ಧನಾವೇಶಗಳ ನಡುವಿನ ಆಕರ್ಷಣೆಯಿಂದ ಅಲ್ಲಿ ಏನು ಘರ್ಷಣೆ ಉಂಟಾಗತ್ತೆ ಘರ್ಷಣೆಯಿಂದ ಉತ್ಪತ್ತಿಯಾದಂತಹ ಒಂದು ಟೆಂಪ್ರೇಚರ್ ಅಥವಾ ಶಾಖ ಎಷ್ಟಿರತ್ತೆ ಗೊತ್ತಾ ಸುಮಾರು ಮೂವತ್ತು ಸಾವಿರ ಡಿಗ್ರಿ ಸೆಲ್ಸಿಯಸ್ ಅಂತೆ ನೋಡಿ ಅಷ್ಟೊಂದು ಅಗಾಧವಾದಂಥ ಉಷ್ಣತೆ ಆ ಮಿಂಚಿನಲ್ಲಿ ಉಂಟಾಗುತ್ತೆ ಆಗ ಅಲ್ಲಿರುವಂತಹ ಗಾಳಿ ಇದೆಯಲ್ಲ ಆ ಗಾಳಿ ತತಕ್ಷಣ ಎಕ್ಸ್ಪ್ಯಾಂಡ್ ಆಗಲಿಕ್ಕೆ ತತಕ್ಷಣ ಅದು ವಿಸ್ತರಿಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಾರಂಭಿಸುತ್ತೆ ಒಮ್ಮೆಲೆ ಅದು ಎಕ್ಸ್ಪ್ಯಾಂಡ್ ಆಗೋದ್ರಿಂದ ಸೌಂಡ್ ಕ್ರಿಯೇಟ್ ಆಗುತ್ತೆ ಅದನ್ನೇ ನಾವು ಗುಡುಗು ಅಂತ ಕರಿತೀವಿ ನೋಡಿ ಗುಡುಗು ಮಿಂಚು ಎರಡೂ ಒಟ್ಟಿಗೆ ಉಂಟಾದರೂ ಕೂಡ ನಮಗೆ ಮಿಂಚು ಫಸ್ಟ್ ಕಾಣುತ್ತೆ ಗುಡುಗು ನೆಕ್ಸ್ಟ್ ಕೇಳುತ್ತೆ ಯಾಕೆ ಅಂತ ಅಂದರೆ ನಿಮಗೆ ಗೊತ್ತಿದೆ ಏನದು ಬೆಳಕಿನ ವೇಗ ಹೆಚ್ಚು ಶಬ್ದದ ವೇಗಕ್ಕಿಂತ ಬೆಳಕಿನ ವೇಗ ಹೆಚ್ಚು ಅದನ್ನು ವ್ಯಾಲ್ಯೂಸಲ್ಲಿ ಹೇಳಬೇಕು ಅಂದರೆ ಸೆಕೆಂಡಿಗೆ ಸರಿಸುಮಾರು ಮೂರು ಲಕ್ಷ ಕಿಲೋಮೀಟರ್ಗಳ ದೂರವನ್ನು ಬೆಳಕು ಚಲಿಸಿದ್ರೆ ಇದು ಮುನ್ನೂರು ಮೂವತ್ತು ಮೀಟರ್ ಶಬ್ದ ಅನ್ನುವಂಥದ್ದು ಮುನ್ನೂರು ಮೂವತ್ತು ಮೀಟರ್ಗಳ ದೂರವನ್ನು ಮಾತ್ರ ಕ್ರಮಿಸುತ್ತೆ ಹಾಗಾಗಿ ನಮಗೆ ಫಸ್ಟ್ ಮಿಂಚ್ಕೊಂಡು ಆನಂತರ ನಂತರ ಗುಡುಕು ಕೇಳಿಸುತ್ತೆ ಇದು ಪ್ರಕೃತಿಯಲ್ಲಿ ನಡೆಯುವಂತಹ ಈ ಸ್ಥಾಯಿ ವಿದ್ಯುತ್ನ ಪರಿಣಾಮ ಈ ಸ್ಥಾಯಿ ವಿದ್ಯುತ್ ಹೇಗೆ ಉಂಟಾದವು ಅನ್ನೋದು ಗೊತ್ತಾಯ್ತು ನಿಮಗೆ ಅಲ್ಲಿ ವಿದ್ಯುದಾವೇಶಗಳು ಹರಿಯಲ್ಲ ಹಾಗಾದರೆ ವಿದ್ಯುದಾವೇಶಗಳು ಹರಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗತ್ತೆ ಖಂಡಿತ ವಿದ್ಯುತ್ ಪ್ರವಾಹ ಉಂಟಾಗತ್ತೆ ವಿದ್ಯುದಾವೇಶಗಳ ಹರಿವನೇ ನಾವು ವಿದ್ಯುತ್ ಪ್ರವಾಹ ಅಂತ ಕರ್ಕೊಂಡಿದ್ದೀವಿ ಈ ವಿದ್ಯುತ್ ಪ್ರವಾಹ ಈ ಒಂದು ಮಂಡಲದಲ್ಲಿ ಇದೆ ಅಂತ ಅಂದರೆ ಅಲ್ಲಿ ವಿದ್ಯುದಾವೇಶಗಳು ಹರಿತಿದ್ದಾವೆ ಅಂತ ಅದನ್ನು ನಾವು ಒಂದು ಸಣ್ಣ ಅನಿಮೇಷನಲ್ಲಿ ನೋಡ್ತಾ ಇದ್ದೀವಿ ವಿದ್ಯುತ್ ಪ್ರವಾಹವನ್ನು ನಾವು ಅರ್ಥೈಸ್ಕೊಂಡ್ಮೇಲೆ ವಿದ್ಯುತ್ ಮಂಡಲ ಸರಳ ವಿದ್ಯುತ್ ಮಂಡಲ ಅಂದ್ರೇನು ಅಥವಾ ವಿದ್ಯುತ್ ಮಂಡಲ ಅಂದ್ರೇನು ಅನ್ನೋದನ್ನು ಒಂಚೂರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾಕೆಂದರೆ ನಮಗೆ ವಿದ್ಯುಚ್ಛಕ್ತಿ ಪಾಠಕ್ಕೆ ಸಂಬಂಧಪಟ್ಟಂತಹ ಹಲವಾರು ಅಂಶಗಳನ್ನ ಅರ್ಥೈಸ್ಕೊಳ್ಳಿಕ್ಕೆ ಈ ಒಂದು ವಿಚಾರಗಳು ನಮ್ಮ ಖಂಡಿತ ಸಹಾಯಕ್ಕೆ ಬರ್ತವೆ ಅದು ಅನ್ನೋದನ್ನ ನಾನು ಒಂದು ಒಂದು ಆಕರ್ಷಕ ಪ್ರಯೋಗದ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮಕ್ಕಳೇ ಒಂದು ಸರಳ ವಿದ್ಯುತ್ ಮಂಡಲದ ಪರಿಚಯವನ್ನು ಮಾಡಿಕೊಳ್ಳೋಣ ಈ ಸರಳ ವಿದ್ಯುತ್ ಮಂಡಲ ಹೇಗಿರುತ್ತೆ ಗಮನಿಸಿ ಸರಳ ವಿದ್ಯುತ್ ಮಂಡಲದಲ್ಲಿ ಸೆಲ್ಗಳಿರ್ತವೆ ಇರ್ತವೆ ಆನಂತರ ಕನೆಕ್ಟಿಂಗ್ ವೈರ್ಸ್ ವಾಹಕ ತಂತಿಗಳಿರ್ತವೆ ಇರ್ತವೆ ಆನಂತರ ಒಂದು ಸ್ವಿಚ್ ಇರುತ್ತೆ ಆನಂತರ ಬಲ್ಬ್ ಮತ್ತೆ ಬಲ್ಬ್ ಹೋಲ್ಡರ್ ಇರುತ್ತೆ ಈಗ ನೋಡಿ ಸೆಲ್ ಕನೆಕ್ಟ್ ಆಗಿದೆ ವೈರ್ಗಳು ಕೂಡ ಕನೆಕ್ಟ್ ಆಗಿದೆ ಆದ್ರೆ ಇಲ್ಲಿ ಬಲ್ಬ್ ಉರಿತಾ ಇಲ್ಲ ಯಾಕೆ ಅಂದ್ರೆ ಇಲ್ಲಿ ಮಂಡಲ ತೆರೆದಿದೆ ಓಪನ್ ಸರ್ಕ್ಯೂಟ್ ಅಂತ ಕರಿತೀವಿ ನೋಡಿ ಅದನ್ನ ಕ್ಲೋಸ್ ಮಾಡಿದ್ರೆ ಅದನ್ನ ಮುಚ್ಚಿದ್ರೆ ಎಲೆಕ್ಟ್ರಾನುಗಳ ಪ್ರವಾಹ ಉಂಟಾಗುತ್ತೆ ಈ ಮಂಡಲದ ಸುತ್ತ ಹಾಗಾಗಿ ಅಲ್ಲಿ ಬಲ್ಬ್ ಗ್ಲೋ ಆಗತ್ತೆ ಇದು ಒಂದು ಸರಳ ವಿದ್ಯುತ್ ಮಂಡಲ ಅದೇ ರೀತಿ ನೀವು ಗೃಹ ವೈರಿಂಗ್ ನಲ್ಲಿ ಸಂಕೀರ್ಣ ವಿದ್ಯುತ್ ಮಂಡಲವನ್ನು ನೀವು ಕಾಣಬಹುದು ಮಕ್ಕಳೇ ಈ ಒಂದು ಪ್ರಯೋಗವನ್ನ ಬಳಸಿಕೊಂಡು ನಾವು ವಾಹಕ ಮತ್ತು ಅವಾಹಕ ವಸ್ತುಗಳನ್ನ ವಿಂಗಡಣೆ ಮಾಡಬಹುದು ಬನ್ನಿ ಹೇಗೆ ಅನ್ನೋದನ್ನು ನೋಡೋಣ ಮಕ್ಕಳೇ ನೋಡಿ ನಾನೀಗ ಒಂದು ಪೆನ್ ಅನ್ನು ತೆಗೆದುಕೊಂಡಿದ್ದೀನಿ ಈ ಪೆನ್ ಅನ್ನ ಈ ಎರಡು ಪಿನ್ಗಳ ನಡುವೆ ಇಡ್ತಾ ಇದ್ದೀನಿ ನೋಡಿ ವಾಹಕತೆ ಉಂಟಾಗಲಿಲ್ಲ ಈಗ ನೋಡಿ ಈಗ ವಾಹಕತೆ ಉಂಟಾಯ್ತು ಅಂದ್ರೆ ಇದು ವಾಹಕ ವಸ್ತು ಆಯ್ತು ಪೆನ್ ಅವಾಹಕ ವಸ್ತು ಆಯ್ತು ಯಾಕೆಂದ್ರೆ ವಿದ್ಯುತ್ ಅನ್ನ ಹರಿಬಿಡ್ತಾ ಇಲ್ಲ ಹಾಗೆ ಒಂದು ಸ್ಟ್ರಾ ಪೈಪ್ ಅನ್ನ ತೆಗೆದುಕೊಳ್ತಾ ಇದ್ದೀನಿ ಇಲ್ಲೂ ಕೂಡ ವಿದ್ಯುತ್ ಪ್ರವಾಹ ಉಂಟಾಗ್ತಾ ಇಲ್ಲ ಇದು ಕೂಡ ಅವಾಹಕ ವಸ್ತು ನೋಡಿ ಒಂದು ಕಟ್ಟಾರ್ನ ತೆಗೆದುಕೊಳ್ತಾ ಇದ್ದೀನಿ ಲೋಹದಿಂದ ಮಾಡಲ್ಪಟ್ಟಿರುವಂತದ್ದು ಇಲ್ಲಿ ಬಲ್ಬ್ ಗ್ಲೋ ಆಗ್ತಾ ಇರೋದನ್ನು ನೀವು ಕಾಣ್ತಾ ಇದ್ದೀರಿ ಹಾಗಿದ್ರೆ ಇದು ವಾಹಕ ವಸ್ತು ಆಯಿತು ಅಂದ್ರೆ ತನ್ನ ಮೂಲಕ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡ್ತಾ ಇದೆ ತನ್ನ ಮೂಲಕ ವಿದ್ಯುತ್ ಆವೇಶಗಳು ಅಥವಾ ಎಲೆಕ್ಟ್ರಾನ್ಗಳು ಹರಿಲಿಕ್ಕೆ ಸಹಾಯ ಮಾಡ್ತಾ ಇದೆ ಹೀಗೆ ನಾವು ವಿಭಿನ್ನ ವಿವಿಧ ರೀತಿಯ ವಸ್ತುಗಳನ್ನ ಬಳಸಿಕೊಂಡು ವಾಹಕವೋ ಅಥವಾ ಅವಾಹಕವೋ ಎಂಬುದನ್ನು ಈ ಸಣ್ಣ ಪ್ರಯೋಗದ ಮೂಲಕ ಮತ್ತೆ ಹೆಚ್ಚಬಹುದು ಮಕ್ಕಳೇ ಪ್ರಯೋಗ ತುಂಬಾ ಇಷ್ಟ ಆಯ್ತಲ್ಲ ಅಲ್ಲಿ ಸರಳ ವಿದ್ಯುತ್ ಮಂಡಲವನ್ನು ನಿಮಗೆ ಪರಿಚಯಿಸಿದ್ರ ಜೊತೆಗೆ ಆ ಪ್ರಯೋಗವನ್ನು ಬಳಸ್ಕೊಂಡು ಅಥವಾ ಆ ಒಂದು ಅರೇಂಜ್ಮೆಂಟನ್ನು ಬಳಸ್ಕೊಂಡು ಆ ಒಂದು ವಿನ್ಯಾಸವನ್ನು ಬಳಸ್ಕೊಂಡು ಹೇಗೆ ವಾಹಕ ಮತ್ತು ಅವಾಹಕ ವಸ್ತುಗಳನ್ನು ನಾವು ಪತ್ತೆ ಹಸ್ತೀವಿ ಅನ್ನೋದನ್ನು ತಿಳ್ಕೊಂಡ್ರಿ ನೀವು ಈ ಎಕ್ಸ್ಪೆರಿಮೆಂಟನ್ನು ಮನೇಲಿ ಮಾಡ್ಬೋದಲ್ವೇ ನಾವು ಪ್ರತಿದಿನ ಯೂಸ್ ಮಾಡ್ತಾ ಇದ್ದೀವಲ್ಲ ಪೆನ್ಸಿಲ್ ಪೆನ್ಸಿಲಲ್ಲಿ ಲೆಡ್ ಇರುತ್ತಲ್ಲ ಗ್ರಾಫೈಟ್ ಅದು ವಾಹಕನೋ ಅವಾಹಕನೋ ಬನ್ನಿ ನಾವಿಬ್ಬರು ಸೇರಿಕೊಂಡು ಅದನ್ನು ಪರೀಕ್ಷೆ ಮಾಡೇ ಬಿಡೋಣ ಬನ್ನಿ ಮಕ್ಳೆ ಇಲ್ಲಿ ನೋಡಿ ನಾನು ಎರಡು ವೈರ್ ಬ್ಯಾಟ್ರಿಯಿಂದ ಬಲ್ಬ್ಗೆ ಕನೆಕ್ಟ್ ಮಾಡಿದ್ದೀನಿ ನೋಡಿ ಇದು ನೇರವಾಗಿ ಸಂಪರ್ಕಗೊಳಿಸಿದಾಗ ಬಲ್ಬ್ ಉರಿತಾ ಇದೆ ಅದೇ ಕನೆಕ್ಷನ್ ಅನ್ನ ನಾನು ಈ ಎರಡು ತುದಿಗಳನ್ನ ಪೆನ್ಸಿಲ್ ಲೆಡ್ಗೆ ಗೆ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ಅನ್ನೋದನ್ನ ನೋಡಿ ನೋಡಿ ಎರಡು ತುದಿಗಳನ್ನ ನಾನು ಗ್ರಾಫೈಟ್ ಕಾಣೋ ತರ ಮಾಡ್ಕೊಂಡಿದ್ದೀನಿ ಓ ನೋಡಿ ಗ್ರಾಫೈಟ್ ವಾಹಕ ವಸ್ತು ಆಯಿತು ಹಾಗಿದ್ರೆ ಅದರ ಮೇಲಿರುವಂಥ ಮರ ಇದೆಯಲ್ಲ ಅದು ಇಲ್ಲ ಅದು ಅವಾಹಕ ಆದರೆ ಗ್ರಾಫೈಟ್ ವಾಹಕ ಮಕ್ಕಳೇ ನಾನಿಲ್ಲಿ ಗ್ರಾಫೈಟ್ನೇ ಯಾಕೆ ಉದಾಹರಣೆ ಯಾಕೆ ತೆಗೆದುಕೊಂಡೆ ಅಂತಂದರೆ ಆ ಗ್ರಾಫೈಟ್ ಅನ್ನುವಂಥದ್ದು ಅಲೋಹ ಕಾರ್ಬನ್ನಿನ ಒಂದು ಬಹುರೂಪ ಕಾರ್ಬನ್ ಗುಂಪಿಗೆ ಸೇರುವಂಥದ್ದು ಈ ಅಲೋಹಗಳು ವಿದ್ಯುತ್ತನ್ನು ಪ್ರವಹಿಸಲು ಬಿಡೋದಿಲ್ಲ ಅವುಗಳನ್ನು ಅವಾಹಕಗಳು ಅಂತ ಕರಿತೀವಿ ಆದರೆ ಆ ಅಲೋಹಗಳಲ್ಲಿ ಭಿನ್ನವಾದಂಥದ್ದು ಈ ಗ್ರಾಫೈಟ್ ಈ ಗ್ರಾ ಅಲೋಹಗಳಲ್ಲಿ ಗ್ರಾಫ್ ಕೇವಲ ಗ್ರಾಫೈಟ್ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುತ್ತೆ ಹಾಗಾಗಿ ನಿಮಗೆ ಕೇಳಿದೆ ಸೊ ಈಗ ನೀವೇ ಹೇಳಿ ವಾಹಕವೋ ಅವಾಹಕವೋ ಎಸ್ ಇದು ಕೂಡ ಒಂದು ವಾಹಕ ಮಕ್ಕಳೇ ನೀವು ಏನಾದರೂ ಅಪ್ಪಿತಪ್ಪಿ ಮನೆಯಲ್ಲಿ ಎಲೆಕ್ಟ್ರಿಕಲ್ ಐಟಮ್ಸ್ಗಳನ್ನು ಮುಟ್ಟಬೇಕಾದ್ರೆ ಸ್ವಿಚ್ಗಳಲ್ಲಿ ನೀವು ಟೆಸ್ಟ್ ಮಾಡಬೇಕಾದ್ರೆ ಅಥವಾ ಏನೋ ಒಂದು ಕೆಲಸ ಮಾಡೋಕ್ಕೆ ಮಾಡಬೇಕಾದಂಥ ಅನಿವಾರ್ಯತೆ ಬಂತು ಅದಕ್ಕೆ ಒಂದು ಮರದ ಕಡ್ಡಿ ಬೇಕಾಗಿತ್ತು ಅಂದ್ಕೊಂಡು ಈ ಪೆನ್ಸಿಲ್ನ ಈ ಥರ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಡಿ ಯಾಕೆ ಹೇಳಿ ಅದರ ಮೇಲೆ ಹೊದಿಕೆ ಮರ ಆಗಿದ್ದರೂ ಕೂಡ ಅದರೊಳಗಡೆ ಇರುವಂತಹ ಒಂದು ಲೆಡ್ ಇದೆಯಲ್ಲ ಅಥವಾ ಗ್ರಾಫೈಟ್ ಇದೆಯಲ್ಲ ಅದು ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡೋದರಿಂದ ನಮಗೆ ಎಲೆಕ್ಟ್ರಿಕಲ್ ಶಾಕ್ ಕೊಡ್ದು ಬಿಡುತ್ತೆ ಜೋಪಾನ ಮಕ್ಕಳು ಮಕ್ಕಳೇ ನಿಮಗೆ ಒಂದು ಪ್ರಯೋಗವನ್ನು ಮಾಡಿ ಆ ಪ್ರಯೋಗ ಫಲಿತಾಂಶ ಏನು ಅನ್ನೋದನ್ನು ತಿಳ್ಕೊಳ್ಳುವಂಥ ಒಂದು ಕೆಲಸವನ್ನು ಕೊಡ್ತಾ ಇದ್ದೀನಿ ನಿಮ್ಮ ಆಲೋಚನೆಗೊಂದು ಕಸರತ್ತು ಈ ಪ್ರಯೋಗ ಫಲಿತಾಂಶವನ್ನು ಗಮನಿಸಿ ನಿಮ್ಮ ವೀಕ್ಷಣೆಯನ್ನು ದಾಖಲಿಸಿ ಅದರ ಫಲಿತಾಂಶವನ್ನು ತಿಳಿಸಿ ಏನು ಪ್ರಯೋಗ ಅಂತೀರಾ ನೀವೇ ನೋಡಿ ನೋಡಿ ಮಕ್ಕಳೇ ನಾನು ಮೂರು ಬಲ್ಬ್ ಹೋಲ್ಡರ್ಗಳನ್ನು ಹೀಗೆ ಜೋಡಿಸ್ಕೊಂಡಿದ್ದೀನಿ ಇದೊಂದು ಸಾಲಿದೆ ಇಲ್ಲೊಂದು ಸಾಲಿದೆ ಈ ಸಾಲಿನಲ್ಲಿ ನಾನು ವಯರ್ಗಳನ್ನ ಯಾವ ರೀತಿ ಕನೆಕ್ಟ್ ಮಾಡಿದ್ದೀನಿ ಅಂತ ನೋಡಿ ಈ ಒಂದು ಸಾಲಿನಲ್ಲಿ ವಯರ್ಗಳನ್ನ ಯಾವ ರೀತಿ ಕನೆಕ್ಟ್ ಮಾಡಿದ್ದೀನಿ ಅಂತ ಗಮನಿಸಬೇಕು ಇದು ಮೊದಲು ಮಾಡಬೇಕಾಗಿರುವಂತಹ ಕೆಲಸ ಈಗ ಏನು ಮಾಡ್ತೀನಿ ನಾನು ಮೂರು ಬಲ್ಬ್ಗಳನ್ನು ಈ ಮೂರು ಬಲ್ಬ್ ಹೋಲ್ಡರ್ಗಳಿಗೆ ಬಂಧಿಸ್ತಾ ಇದ್ದೀನಿ ಹೀಗೆ ಬಂಧಿಸ್ಬಿಟ್ಟು ಸ್ವಿಚ್ ಆನ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಮೂರು ಬಲ್ಬ್ಗಳು ಕೂಡ ಹತ್ಕೊಂಡವು ಮತ್ತೊಂದನ್ನು ಗಮನಿಸಿ ನಾನೀಗ ಒಂದು ಬಲ್ಬನ್ನು ಲೂಸ್ ಮಾಡಿದೆ ಅದಕ್ಕೆ ವಿದ್ಯುತ್ ಸಂಪರ್ಕ ಸಿಗದೋ ಸಿಗದೇ ಇರೋ ರೀತಿ ಮಾಡಿದ್ದೀನಿ ಎರಡು ಬಲ್ಬ್ಗಳು ಲೋ ಆಗ್ತಿದ್ದಾವೆ ಇನ್ನೊಂದು ಬಲ್ಬನ್ನು ನಾನು ವಿದ್ಯುತ್ ಸಂಪರ್ಕದಿಂದ ಆಚೆ ತಂದೆ ಮೂರು ನೆಲ್ ಗ್ಲೋ ಆಗ್ತಾಯಿದೆ ನೋಡಿ ಈಗ ಅದೇ ಮೂರು ಬಲ್ಬ್ಗಳನ್ನು ನಾನು ಮತ್ತೊಂದು ಸಾಲಿಗೆ ಜೋಡಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಬಲ್ಬ್ ಮಾಡಿದೆ ಎರಡು ಆಫ್ ಮತ್ತೆ ಟೈಟ್ ಮಾಡ್ತೀನಿ ಎರಡು ಆನ್ ಆಗಿದ್ದಾವೆ ಮೂರು ಆನ್ ಆಗಿದ್ದಾವೆ ನೋಡಿ ಮಧ್ಯದ ಬಲ್ಬ್ ಮಾಡಿದೆ ಎಲ್ಲಾ ಬಲ್ಬ್ ಆಫ್ ಆಗ್ಬೋದು ಕೊನೆ ಬಲ್ಬ್ ಮಾಡಿದೆ ಎಲ್ಲಾ ಬಲ್ಬ್ ಆಫ್ ಆಗಬು ಏನಿದ್ರೆ ಈ ಪ್ರಯೋಗದಿಂದ ನೀವು ಕಂಡುಕೊಂಡಂಥ ಅಂಶ ಏನು ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡಿದೆ ಅಂದ್ಕೊಳ್ತೀನಿ ಅಲ್ವಾ ನೆನಪಿರಲಿ ಈ ಪ್ರಯೋಗದ ವೀಕ್ಷಣೆಯನ್ನು ನೀವು ದಾಖಲಿಸ್ಕೊಂಡು ಇದರ ಫಲಿತಾಂಶ ಏನು ಇಲ್ಲಿ ನಡೆಯುವಂತಹ ಪ್ರಕ್ರಿಯೆ ಏನು ಅನ್ನೋದನ್ನು ನನಗೆ ತಿಳಿಸ್ಕೊಡ್ಬೇಕು ನೀವು ಜೋಪಾನ ಮಕ್ಕಳೇ ಈ ಪ್ರಯೋಗವನ್ನು ಕಂಡಕ್ಟ್ ಮಾಡಬೇಕಾದ್ರೆ ನೀವು ನಾಲ್ಕರಿಂದ ಆರು ವೋಲ್ಟ್ ವಿದ್ಯುತ್ತನ್ನು ಮಾತ್ರ ಬಳಸಿ ಇಷ್ಟು ಹೊತ್ತು ನಿಮಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟೆ ಮಕ್ಕಳೇ ಈಗ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೊಡ್ತೀನಿ ಆ ಪ್ರಶ್ನೆಗಳಿಗೆ ಉತ್ತರ ಏನು ಅನ್ನೋದನ್ನು ನೀವು ಕಂಡು ಅದನ್ನು ಒಂದು ಕಡೆ ನೋಟ್ ಕೂಡ ಮಾಡ್ಕೊಳ್ಬೇಕಾಗತ್ತೆ ಪ್ರಶ್ನೆಗಳೇನು ಅನ್ನೋದನ್ನು ನೋಡೋಣ ಸ್ಥಾಯಿ ವಿದ್ಯುತ್ ಎಂದರೇನು ಗುಡುಗು ಮತ್ತು ಮಿಂಚು ಹೇಗೆ ಉಂಟಾಗುತ್ತವೆ ಮಿಂಚು ಕಾಣಿಸಿದ ನಂತರ ಗುಡುಗು ಕೇಳಿಸುತ್ತದೆ ಕಾರಣವೇನು ವಿದ್ಯುತ್ ಪ್ರವಾಹ ಎಂದರೇನು ವಿದ್ಯುತ್ ಮಂಡಲ ಹಾಗೂ ಮಂಡಲ ನಕ್ಷೆಗೆ ಇರುವ ವ್ಯತ್ಯಾಸವನ್ನು ತಿಳಿಸಿ ಇವುಗಳಿಗೆ ಅಂತಾರಾಷ್ಟ್ರೀಯ ಏಕಮಾನ ತಿಳಿಸಿ ಬಲ ಕೆಲಸ ಒತ್ತಡ ವಿದ್ಯುತ್ ಸಾಮರ್ಥ್ಯ ರೋಧ ರೋಧಶೀಲತೆ ಮತ್ತು ವಿದ್ಯುತ್ ಆವೇಶ ನಂತರದ ಪ್ರಶ್ನೆ ಒಂಬತ್ತು ಓಲ್ಟ್ ಬ್ಯಾಟರಿಯ ಸಹಾಯದಿಂದ ಒಂದು ವಿದ್ಯುತ್ ಕಾಂತವನ್ನು ತಯಾರಿಸಿ ಮತ್ತು ತಯಾರಿಸಿದ ವಿಧಾನವನ್ನು ವಿವರಿಸಿ ಮತ್ತೊಂದು ಪ್ರಶ್ನೆ ಲವಣ ದ್ರಾವಣಗಳು ವಾಹಕತೆಯನ್ನು ಉಂಟು ಮಾಡುತ್ತವೆಯೇ ಪರೀಕ್ಷಿಸಿ ತುಂಬ ಸುಲಭ ಮಕ್ಕಳ ಒಂದು ಒಂಬತ್ತು ವೋಲ್ಟ್ ಬ್ಯಾಟ್ರಿ ತೆಗೆದುಕೊಳ್ಳಿ ಒಂದು ಗುಂಡನೆಯ ಬಲ್ಬ್ ಅಥವಾ ನೀವು ಎಲ್ ಇ ಡಿ ಬಲ್ಬ್ ಯೂಸ್ ಮಾಡ್ತಾಯಿದ್ದೀರಿ ಅಂತ ಎರಡು ಸೆಲ್ಗಳನ್ನು ಒಂದು ಪಾಯಿಂಟ್ ಐದು ವೋಲ್ಟ್ನ ಎರಡು ಸೆಲ್ಗಳನ್ನ ಬಳಸ್ಕೊಂಡು ಈ ಪ್ರಯೋಗವನ್ನು ಕೈಗೊಳ್ಳಿ ಒಂದು ಬೀಕರ್ ಅಥವಾ ಒಂದು ಪಾತ್ರೆಯನ್ನು ಪ್ಲಾಸ್ಟಿಕ್ ಮಗ್ಗನ್ನು ತೆಗೆದುಕೊಂಡು ಅದರೊಳಗಡೆ ನೀರು ಹಾಕಿ ಲವಣ ದ್ರಾವಣ ಅಂತ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕದಕಿ ಆ ಎರಡು ಆಗ್ರಹಗಳನ್ನು ನೀವು ಅದರೊಳಗಡೆ ಸೇರಿಸಿ ಅದ್ರ ಮೂಲಕ ವಿದ್ಯುತ್ ಪ್ರವಾಹ ಉಂಟಾಗುತ್ತೆ ಅನ್ನೋದನ್ನು ನೀವು ಕಂಡಿಡ್ಕೊಳ್ಳಿ ಇದೊಂದು ಪರೀಕ್ಷೆಯನ್ನು ನೀವೇ ಮಾಡಿ ಮತ್ತೊಂದು ಕೊನೆಯ ಪ್ರಶ್ನೆ ಈ ಸಾಧನಗಳನ್ನು ಹೆಸರಿಸಿ ಈಗಾಗಲೇ ನಿಮಗೆ ಈ ಸಾಧನಗಳ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ ಈ ಸಾಧನಗಳು ಯಾವುವು ಎಂಬುದನ್ನು ನೀವು ಹೆಸರಿಸಬೇಕಾಗತ್ತೆ ಇಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರ ಬರಿಬೋದಲ್ವಾ ಖಂಡಿತವಾಗಿಯೂ ನೀವೆಲ್ಲ ಬುದ್ಧಿವಂತ ಮಕ್ಕಳುಗಳು ಖಂಡಿತವಾಗಿಯೂ ನೀವು ಪ್ರಶ್ನೆಗಳಿಗೆ ಉತ್ತರವನ್ನು ಬರಿತೀರಿ ಮಕ್ಕಳೇ ಇಲ್ಲಿಯ ತನಕ ವಿಜ್ಞಾನದ ಹಲವಾರು ವಿಚಾರಗಳನ್ನು ತಿಳ್ಕೊಂಡ್ರಿ ಪ್ರಯೋಗಗಳನ್ನು ನೋಡಿ ಆನಂದಪಟ್ರಿ ಹೊಸ ಹೊಸ ವಿಚಾರಗಳು ನಿಮ್ಮ ತಲೆಯಲ್ಲಿ ಒಳಿತಿದ್ದಾವೆ ಮತ್ತಷ್ಟು ಪ್ರಯೋಗಗಳನ್ನು ಕೈಗೊಳ್ಳುವಂಥ ಆಸಕ್ತಿ ಆಸೆ ನಿಮ್ಮಲ್ಲಿ ಉಂಟಾಗ್ತಾ ಇದೆ ಇಲ್ಲಿಯ ತನಕ ಈ ಕಾರ್ಯಕ್ರಮವನ್ನು ಆಸ್ವಾದಿಸಿದ ತಮ್ಮೆಲ್ಲರಿಗೂ ನಾನು ಚನ್ನಪ್ಪ ಎಂ ಮಾಡುವ ಧನ್ಯವಾದಗಳು